ವಿವಿಧ ಬೇಡಿಕೆಗೆ ಆಗ್ರಹಿಸಿ ಖಾಸಗಿ ಸಾರಿಗೆ ಸಂಸ್ಥೆಗಳು ಬೆಂಗಳೂರು ಬಂದ್ಗೆ ಕರೆ ನೀಡಿವೆ ಸುಮಾರು 32 ಸಾರಿಗೆ ಸಂಸ್ಥೆಗಳು ಬೆಂಬಲ ನೀಡಿರುವ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿ ಖಾಸಗಿ ಸಾರಿಗೆ ವಾಹನಗಳಾದ ಆಟೋಗಳು ಟ್ಯಾಕ್ಸಿಗಳು ಹಾಗೂ ಖಾಸಗಿ ಬಸ್ಗಳು ಸಂಪೂರ್ಣವಾಗಿ ಬಂದಾಗಿವೆ ಹೀಗಾಗಿ ಮೆಜೆಸ್ಟಿಕ್ಗೆ ನಾನಾ ಊರುಗಳಿಂದ ಬಂದಿಳಿತಾ ಇರುವ ಜನರು ಬಿಎಂಟಿಸಿ ಅಥವಾ ಮೆಟ್ರೋ ರೈಲಿಗೆ ಅನಿವಾರ್ಯವಾಗಿ ಅವಲಂಬನೆಯಾಗುವಂತಾಗಿದೆ ಕೆಲ ಕಡೆ ಆಟೋ ಮತ್ತು ಕ್ಯಾಬ್ಗಳ ಸಂಚಾರಕ್ಕೆ ಸಂಘಟನೆಗಳ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ ಇದುವೇ ಮಾತಿನ ಚಕಮಕಿಗೂ ಕಾರಣವಾಗಿದೆ नम वाह प्रधान संपादक होनाळी चंद्रशेखर नमोंदिगे दूरवाणि संपर्क होनाळी चंद्रशेखर बेंगळूरिनल्लि चालक अनिर्दिष्टावधि मुष्कर नडेसिद्दारे आटो टैक्सी एल्लवू कूड बंद आगिदे इदरिंद सार्वजनिकरिगे याव रीति तोंदरे आगुत्तिदे एनिदे इदर बग्गे माहिति नयना ಒಟ್ಟು 32 ಸಂಘಟನೆಗಳು ಬೆಂಗಳೂರಿನಲ್ಲಿ ಮುಷ್ಕರಕ್ಕೆ ಕರೆಯನ್ನು ನೀಡಿವೆ ಬೆಳಗ್ಗೆಯಿಂದಲೂ ಮುಷ್ಕರ ನಡೆಯತಾ ಇದೆ ಒಂದು ರೀತಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯೂ ಸಹ ಆಗಿದೆ ಹಾಗಾಗಿ ಈಗೇನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಮರವಣಿಗೆ ಹೊರಟು ಫ್ರೀಡಂ ಪಾರ್ಕ್ ವರೆಗೂ ಬಂದು ಅಲ್ಲೇ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಎಲ್ಲಾ ಚಾಲಕರು ಅವರು ಒಂದೇ ವೇಳೆಗೆ ಸರ್ಕಾರದಿಂದ ನಮಗೆ ಅನ್ಯಾಯವಾಗಿದೆ ನಮಗೆ ಆರ್ಥಿಕವಾಗಿ ನಷ್ಟವಾಗ್ತಾ ಇದೆ ಹೊರೆ ಆಗ್ತಾ ಇದೆ ಅದನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದೊಂದು ಸಂಘಟನೆಯ ಬೇಡಿಕೆಗಳು ಸಹ ಒಂದೊಂದು ರೀತಿ ಇದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ ಪ್ರಕಾರ ಒಂದು ಎರಡು ಬೇಡಿಕೆಗಳನ್ನು ಬಿಟ್ರೆ ಉಳಿದೆಲ್ಲ ಬೇಡಿಕೆಗಳು ಸಹ ಕಳೆದ 5 ವರ್ಷದಿಂದಲೂ ಸಹ ಹೇಳ್ತಾನೆ ಬಂದಿರತಕ್ಕಂತ ಬೇಡಿಕೆಗಳೇ ಅಂತ ಹೇಳಿ ಅವರ ಬಹಳ ಪ್ರಮುಖವಾದ ಬೇಡಿಕೆ ಏನು ಅಂದ್ರೆ ಸರ್ಕಾರ ಶಕ್ತಿ ಯೋಜನೆಯನ್ನು ಆರಂಭ ಮಾಡಿದ ಮೇಲೆ ಖಾಸಗಿ ಬಸ್ಗಳಲ್ಲಿ ಸಂಚಾರ ಕಡಿಮೆ ಆಗಿದೆ ಹಾಗಾಗಿ ನಮಗೆ ನಷ್ಟ ಆಗ್ತಿದೆ ಒಂದು ಶಕ್ತಿ ಯೋಜನೆಯನ್ನು ವಿಸ್ತರಣೆ ಮಾಡಿ ಇಲ್ಲ ಅಂತ ಹೇಳಿ ನಮಗೆ ಏನು ವಾ ತೆರಿಗೆ ಸೀಮಮಾನ ಇಡಿ ತೆರಿಗೆ ಹಾಕ್ತಲ್ಲ ವಾಹನಕ್ಕೆ ಲೈಫ್ ಲಾಂಗ್ ಟೈಮ್ ಅದನ್ನ ರದ್ದು ಮಾಡಿ ಅಂತ ಆದ್ರೆ ಸರ್ಕಾರ ಇದಕ್ಕೆ ಹೇಳ್ತರದು ಇದು ಕಾನೂನಾತ್ಮಕ ಅಲ್ಲ ವೈಜ್ಞಾನಿಕ ಅಲ್ಲ ಅದು ನಾವು ಒಂದು ಯೋಜನೆಯನ್ನು ಘೋಷಣೆ ಮಾಡಿದೀವಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿ ಅದನ್ನ ನಾವು ಸಾರಿಗೆ ಖಾಸಗಿ ಸಾರಿಗೆಗೆ ವಿಸ್ತರಣೆ ಮಾಡ್ತೀವಿ ಅಂತ ಅಂದ್ರೆ ನಮಗೆ ಇನ್ನಷ್ಟು ಹಣ ಬೇಕಾಗುತ್ತೆ ನಾವು ಈಗ ಶಕ್ತಿ ಯೋಜನೆಗೆ ಎಷ್ಟು ಹಣ ವ್ಯಯ ಮಾಡ್ತಾ ಇದ್ದೇವೋ ಅದಕ್ಕಿಂತ ಜಾಸ್ತಿ ಹಣ ಬೇಕಾಗುತ್ತೆ ಮತ್ತೆ ಇನ್ನೊಂದು ಚಾಲಕರು ಪರಿಹಾರ ಕೊಡಿ ಅಂತ ಕೇಳ್ತಿದ್ದಾರೆ ಮಾಸಿಕ 10000 ರೂಪಾಯಿ ಇಡೀ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲಾ ಚಾಲಕರಿಗೂ ನಾವು 10000 ರೂಪಾಯಿ ಮಾಸಿಕ ಕೊಡ್ತೀವಿ ಅಂತಂದ್ರೆ ಸರಿಸುಮಾರು 5,500 ಕೋಟಿ ಎಷ್ಟು ಹಣ ಬೇಕಾಗುತ್ತೆ ಅಂದ್ರೆ ಶಕ್ತಿ ಯೋಜನೆಗೆ ಎಷ್ಟು ಹಣ ವ್ಯಯ ಆಗ್ತಿದೆಯೋ ಅದರ ಎರಡು ಪಟ್ಟು ಹಣ ಬೇಕಾಗುತ್ತೆ ಇದು ಕಾನೂನಾತ್ಮಕವಾಗಿ ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ ಪ್ರಾಯೋಗಿಕವಾಗಿ ಸಾಧ್ಯ ಇಲ್ಲ ಅಂತ ಇದನ್ನ ಮಾಡಲೇಕಾಗಲ್ಲ ಅಂತ ಹೇಳಿ ಹಾಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಆಟೋ ಚಾಲಕರ ಬೇಡಿಕೆ ಸ್ವಲ್ಪ ಬೇರೆ ತರದಿದೆ ಅವ್ರ ಬೇಡಿಕೆ ಅವ್ರದೇನಂದ್ರೆ ಒಂದು ಶಕ್ತಿ ಯೋಜನೆ ಬಗ್ಗೆ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತಾರೆ ಶಕ್ತಿ ಯೋಜನೆ ಇರುತ್ತೆ ಆಟೋದಲ್ಲೂ ಮಹಿಳೆಯರು ಬರ್ತಾ ಇಲ್ಲ ಅಂತ ಹೇಳಿದ ಜೊತೆಗೆ ರ್ಯಾಪಿಡೋ ಏನಿದೆ ರ್ಯಾಪಿಡೋ ಯೋಜನೆ ರ್ಯಾಪಿಡೋ ಟ್ಯಾಕ್ಸಿ ರ್ಯಾಪಿಡೋ ಗಾಡಿಗಳು ಅದನ್ನ ರದ್ದು ಮಾಡಿ ಅಂತ ಆಟೋ ಚಾಲಕರು ಪ್ರಮುಖ ಬೇಡಿಕೆ ರ್ಯಾಪಿಡೋ ಇರೋದ್ರಿಂದ ನಮಗೆ ಅಲ್ಲಿ ಜನ ಬರ್ತಾ ಇಲ್ಲ ನಮಗೆ ನಷ್ಟ ಆಗ್ತಾ ಇದೆ ಪ್ರಯಾಣಿಕರು ಸಿಗ್ತಾ ಇಲ್ಲ ಹಾಗಾಗಿ ಆ ಇಡೀ ಯೋಜನೆ ರದ್ದು ಮಾಡಿ ಅಂತ ಈಗ ಒಂದೊಂದು ಸಂಘಟನೆಯವರು ಸಹ ಒಂದೊಂದು ಬೇಡಿಕೆಯನ್ನ ಮುಂದಿಟ್ಟು ಎಲ್ಲರೂ ಸಹ ಬಹುತೇಕ ಶಕ್ತಿ ಯೋಜನೆ ಬಗ್ಗೆ ಬಹಳ ಪ್ರಮುಖವಾಗಿ ಇದೆ ಇನ್ನು ಬೇರೆ ಬೇರೆ ಅವ್ರ ಬೇಡಿಕೆಗಳು ಇದಾವೆ ನಮಗೆ ಟ್ಯಾಕ್ಸ್ ಕಡಿಮೆ ಮಾಡಿ ಮಾಸಿಕ ಅನುದಾನವನ್ನು ಮಾಸಿಕ ನಮಗೆ ನಷ್ಟ ಪರಿಹಾರವನ್ನು ಕೊಡಿ ಹೀಗೆ ಬೇರೆ ಬೇರೆ ಬೇಡಿಕೆಗಳು ಇದಾವೆ ಅವನ್ನೆಲ್ಲ ಅಡ್ವಾನ್ಸ್ ಮಾಡ್ತಾ ಇದಾರೆ ಕೆಲವು ಕಡೆ ಈ ತರ ಸಂಘಟನೆ ನಡೆದಿದೆ ಇನ್ನು ಕೆಲವು ಕಡೆ ಆಟೋಗಳು ಮತ್ತೆ ಕಾರುಗಳು ಓಡಾಡ್ತಾನೆ ಇದಾವೆ ಯಾವುದೇ ಸಮಸ್ಯೆ ಆಗಿಲ್ಲ ಆದ್ರೆ ಇನ್ನು ಕೆಲವು ಕಡೆ ಈ ರೀತಿ ಬೀದಿಗಳಾದಂತ ಆಟೋಗಳನ್ನ ಟ್ಯಾಕ್ಸಿಗಳನ್ನ ಊಬರ್ ಓಲೋ ಟ್ಯಾಕ್ಸಿಗಳನ್ನ ಅಟ್ಟ ಹಾಕಿ ಆ ಬೇರೆ ಚಾಲಕರು ಪ್ರತಿಭಟನೆ ಮಾಡುವಂತ ಘಟನೆಗಳಿದೆ ಬಹಳ ದೊಡ್ಡ ಘಟನೆ ರೈತಕರವಾದ ಘಟನೆಗಳೇ ನಡೆದಿನ ಅಲ್ಲದೆ ಸಣ್ಣ ಪುಟ್ಟ ಘಟನೆಗಳಿದೆ ಆನಂದ ಸರ್ಕಲ್ ಅಲ್ಲಿ ಒಬ್ಬ ಮಹಿಳೆ ಮೇಲೆ ಆಟೋ ಚಾಲಕರು ಮತ್ತು ಚಾಲಕರು ಅಲ್ಲೇ ಮಾಡಿದಂತ ಘಟನೆಯೂ ನಡೆದಿದೆ ಇದನ್ನ ಹೊರತುಪಡಿಸಿ ಶಾಂತಿಯುತವಾಗಿದೆ ಎರಡು ಸಹ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ
ಓಕೆ ಸಾರಿಗೆ ಸಂಸ್ಥೆಗಳಿಗೆ ಸಾರಿಗೆ ನಿಗಮಗಳಿಗೆನೇ ಕೊಡೋದಕ್ಕೆ ಸರ್ಕಾರಕ್ಕೆ ಹಣ ಸಾಕಾಗ್ತಾ ಇಲ್ಲ ಅಂತದ್ರಲ್ಲಿ ಇದೀಗ ಮತ್ತೆ ಖಾಸಗಿ ಸಂಸ್ಥೆಯವರು ಕೂಡ ನಮಗೆ ಪರಿಹಾರವನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಹಾಗೆ ಹಾಗಾದ್ರೆ ಮುಂದೆ ಯಾವ ರೀತಿಯಾದಂತ ನಿಲುವನ್ನ ತಾಳ್ಬಹುದು ಸರ್ಕಾರ ಈಗಾಗಲೇ ಎರಡು ಸುತ್ತಿನ ಸಭೆಯನ್ನ ಈ ಚಾಲಕ ಸಂಘಟನೆಗಳ ಜೊತೆ ಮಾಡಿದೆ ಆದರೆ ಮೂರನೇ ಬಾರಿ ಸಭೆಯನ್ನ ಕರೆಯಲಾಗಿತ್ತು ಕಾವೇರಿ ಗೆಸ್ಟ್ ಹೌಸ್ ನಲ್ಲಿ ಆ ಸಭೆಗೆ ಎಲ್ಲಾ ಚಾಲಕ ಎಲ್ಲಾ ಸಂಘಟನೆಗಳ ಪ್ರತಿನಿಧಿಗಳು ಗೈರಾಜರಾಗಿತ್ತು ಆ ಸಂದರ್ಭದಲ್ಲಿ ಅವರು ಕೊಟ್ಟಂತ ಕಾರಣ ಏನಂದ್ರೆ ಏನು 32 33 ಸಂಘಟನೆಗಳಿದ್ದಾವೆ ಎಲ್ಲಾ ಪ್ರತಿನಿಧಿಗಳನ್ನು ಸಹ ಸಭೆಗೆ ಕರೀಬೇಕು ಅಂತ ಹೇಳಿ ಆದ್ರೆ ಅದು ಕರೆಕ್ಟ್ ಸಾಧ್ಯದಲ್ಲಿ ಕಾವೇರಿನಲ್ಲಿ ಕರೀಬೇಕು ಅಂತಂದ್ರೆ ಅಲ್ಲಿ ಒಂದು 20 ಜನಕ್ಕೆ 20 25 ಜನಕ್ಕೆ ಕರೀಬಹುದು ಹಾಗಾಗಿ 15 ಜನ ಪ್ರಮುಖರು ಬನ್ನಿ ಅಂತ ಹೇಳಿ ಜೊತೆಗೆ ಸಾರಿಗೆ ಕ್ಷೇತ್ರ ಬೇರೆ ಪ್ರಮುಖರನ್ನು ಆಹ್ವಾನಿಸಿ ಆ ಸಭೆಯನ್ನು ನಿಗದಿ ಮಾಡಲಾಯಿತು ಸಾರಿಗೆ ಸಚಿವರು ಇದ್ದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಇದ್ರು ಆದ್ರೆ ಆ ಸಭೆಗೆ ಯಾರು ಬರಲಿಲ್ಲ ಅದಕ್ಕೆ ಸರ್ಕಾರ ಹೇಳ್ತಾ ಇರೋದು ಏನಂತಂದ್ರೆ ನಾವು ಕಾನೂನಾತ್ಮಕವಾಗಿ ಏನೆಲ್ಲ ಪರಿಹಾರವನ್ನು ಕೊಡಬಹುದು ಏನ್ ಮಾಡಬಹುದು ಅದನ್ನೆಲ್ಲ ಮಾಡ್ತೀವಿ ಕೆಲವು ಈ ಸಂಬಂಧಪಟ್ಟಂಗೆ ಕೆಲವು ಪ್ರಕರಣಗಳು ಇನ್ನು ನ್ಯಾಯಾಲಯದಲ್ಲಿ ಇದೆ ಯಾವುದು ಈ ರ್ಯಾಪಿಡ್ ಮತ್ತೆ ಓಲೋ ಊಬರ್ ಇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಪ್ರಕರಣಗಳಿದೆ ಹಾಗಾಗಿ ಆ ಪ್ರಕರಣಗಳು ಸಹ ಬಗೆಹರಿಬೇಕು ಮತ್ತು ಕಾನೂನಾತ್ಮಕವಾಗಿ ಏನ್ ಪರಿಹಾರ ಕೊಡಬೇಕು ಅದನ್ನು ಕೊಡ್ತೀವಿ ಅಂತಕ್ಕಂತ ಮಾತನ್ನ ಸಾರಿಗೆ ಸಚಿವರು ಹಾಗೆ ಮುಖ್ಯಮಂತ್ರಿಗಳು ಹೇಳ್ತಾನೆ ಇದ್ದಾರೆ ಈಗ ಚರ್ಚೆಯ ಮೂಲಕವೇ ಬಗೆಹರಿಬೇಕು ಈಗ ಒಂದು ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಖಾಸಗಿ ವಾಹನಗಳಿಗೆ ಖಾಸಗಿ ಬಸ್ ಮಾಲೀಕರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಆಗಿದೆ ಅಂತ ಪರೋಕ್ಷವಾಗಿ ಒಪ್ಪಿಗೆ ಹೇಳಿದ್ದಾರೆ ಒಪ್ಪಿದ್ದಾರೆ ಅವರು ಆದ್ರೆ ಸಿದ್ದರಾಮಯ್ಯ ಅವರು ನಷ್ಟ ಆಗಿದೆ ಹೌದು ಆದ್ರೆ ಪರಿಹಾರ ಕೊಡ್ಲಿಕ್ಕೆ ಬರಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಆದ್ರೆ ಒಂದು ಅಂದಾಜಿದೆ ಸರ್ಕಾರಕ್ಕೆ ಖಾಸಗಿ ಬಸ್ ಅವರಿಗೆ ಶಕ್ತಿ ಯೋಜನೆಯಿಂದ ನಷ್ಟವಾಗ್ತಿದೆ ಅಂತೇಳಿ ಬಹುಶಃ ಚರ್ಚೆ ಮೂಲಕ ಇದನ್ನ ಏನು ಸಮಸ್ಯೆ ಇದೆ ಇದನ್ನ ಬಗೆಹರಿಸಬಹುದು ಇದಕ್ಕೆ ಸರ್ಕಾರ ಮತ್ತೆ ಸಂಘಟನೆಗಳು ಮುಂದಾಗಬೇಕಾಗಿದೆ ನಾಯಕ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ತುಂಬಾ ಕಷ್ಟ ಆಗ್ತಾ ಇದೆ ರಾಪಿಡೋಯಿಂದ ಓಲೋ ಊಬರ್ಯಿಂದ ತುಂಬಾನೇ ಕಷ್ಟ ಆಗ್ತಾ ಇದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಜೀವನ ತುಂಬಾ ಕಷ್ಟ ಇದೆ ಏನ್ ಮಾಡಕ್ ಮಕ್ಕಳು ಫೀಸ್ ಕಟ್ಟೋ ಕೂಡ ಆಗ್ತಾ ಇಲ್ಲ ಮತ್ತೆ ಒಂದು ಊಟ ಮಾಡೋ ಕೂಡ ಆಗ್ತಾ ಇಲ್ಲ 500 300 ರೂಪಾಯಿ ಮೇಲೆ ಹೋಗ್ತಾ ಇಲ್ಲ ನಮ್ಮ ಜೀವನಕ್ಕೆ ಐದು ಸಾವಿರ ಮನೆ ಬಾಡಿಗೆ ಪ್ರತಿಯೊಂದು 30,000 ತನಕ ನಮಗೆ ಬೇಕು ಮಕ್ಕಳು ಮನೆಯಿಂದ ಹಿಡಿದು ಈ ಕೆಲವು ಜನ ಮಹಿಳೆಯರಿಗೆ ಗಂಡಿಕ್ಕಿರಲ್ಲ ಆವಾಗ ತುಂಬ ಕಷ್ಟ ಆಗ್ತಾ ಇದೆ ನಾವು ಕಷ್ಟಪಟ್ಟಿರೋರಿಗೆ ನಾವು ಅನುಭವಿಸ್ತಾ ಇದ್ದೀವಿ ಏನಂದ್ರೆ ಇವಾಗ ಇದೊಂದು ನಿಲ್ಲಿಸಿದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಮತ್ತೆ ಫ್ರೀ ಬಸ್ ಬಿಟ್ಟಿದ್ದಾರೆ ಫ್ರೀ ಬಸ್ಸಿಂದ ಎಷ್ಟು ಕಷ್ಟ ಆಗ್ತಾ ಇದೆ ಕಾಲ ಸಾಲೇಜ್ ಅವ್ರಿಗೆ ಮತ್ತೆ ಒಂದು ಸೀಟ್ ಸಿಗಲ್ಲ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಅವಾಗ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ತರ ಎಲ್ಲ ಹಿಂಗ್ ಮಾಡ್ಬಿಟ್ರೆ ನಮ್ಮ ಅನ್ಯಾಯ ಯಾರು ಕೇಳೋರಿದ್ದಾರೆ ಯಾವ ರೀತಿ ಹೆಂಗೆ ಹೋಗೋದು ನೀವೇ ಹೇಳಿ ಜನ ನಾವು ಒಗ್ಗಟ್ಟಾಗಿದ್ರೇನೆ ಇವತ್ತು ನಾವು ಬೆಂಬಲಕ್ಕೆ ನಿಲ್ಲಕ್ ಆಗೋದು ಯಾರು ಬಂದಿಲ್ಲ ಅಂದ್ರೆ ಮುಂದೆ ನಮ್ಗೆ ನಮ್ ಹೊಟ್ಟೆ ಮೇಲೆ ಅಂತೂ ಕಲ್ಲು ಬೀರೇ ಬೀಳುತ್ತೆ ನಾವು ಸಾಯೋದಂತೂ ಖಚಿತ ಈ ತರ ಆಗೋದ್ರೆ ನಮ್ ಜೀವನ ತುಂಬಾ ಕಷ್ಟ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಎಲ್ಲಾರು ಬಂದು ಒಗ್ಗಟ್ಟಾಗಿ ನಮ್ದು ಏನಿದೆ ಕಷ್ಟನ ಸರ್ಕಾರ ತಿಳಿಸಿ ನಮ್ಮನ್ನ ಏನೋ ಒಂದು ಒಗ್ಗಟ್ಟಾಗಿ ಮಾಡೋಣ ಬನ್ನಿ ಎಲ್ಲಾರು ನಮ್ದು ತುಂಬಾ ಕಷ್ಟ ನಮಗಿಂತ ಎಷ್ಟೋ ಜನ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ದಾರೆ ಅವ್ರಿಗೂ ನಾವು ಒಂದು ಧೈರ್ಯ ಕೊಟ್ಟು ಬೆಂಬಲ ಕೊಟ್ಟು ನಾವು ಒಂದು ಮುಂದೆ ನಿಂತು ನಮ್ಮ ಕೈಯಲ್ಲಿ ಆಗೋ ಅಷ್ಟು ನಾವು ಮಾಡೋಣ ಯಾರಿಗೂ ಏನು ನಾವು ಇದು ಮಾಡೋದು ಬೇಡ ತೊಂದರೆ ಮಾಡೋದು ಬೇಡ ಏನೋ ಒಗ್ಗಟ್ಟಾಗಿರೋಣ ಒಂದಿನ ಹೋರಾಟ ಏನಪ್ಪಾ ಅಂದ್ರೆ ನಾವು ಆಟೋ ಚಾಲಕರು ರ್ಯಾಪಿಡೋ ಬೈಕ್ ಮತ್ತು ಊಬರ್ ಬೈಕ್ ವಿರುದ್ಧ ಹೋರಾಟ ನಮ್ದು ಮೊದಲನೇ ಹೋರಾಟ ಈ ಇಲಿಗಲ್ ಬಿಸ್ನೆಸ್ ನ ನಿಲ್ಲದಂಗ ನಮ್ಮ ಹೋರಾಟ ನಿಲ್ಲಲ್ಲ ಒಂದು ಈ ಕ್ಯಾಬ್ ಅವ್ರಿಗೆ ಏನಪ್ಪಾ ಆಗಿದೆ ಅಂದ್ರೆ ಈ ಕ್ವಿಕ್ ರೈಡ್ ಅಂತ ಒಂದು ಆ್ಯಪ್ ಬಂದ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಒಂದು ಮಾನಿದ ಟೆಕ್ ಪಾರ್ಕ್ ಅಲ್ಲಿ ಒಬ್ಬ ಎಂಪ್ಲಾಯ್ ವರ್ಕ್ ಮಾಡ್ತಾನೆ ಅಂದ್ರೆ ಅವ್ನು ಬಿಟಿಎಂ ಇಂದ ಹೊರಟ್ರೆ ಮಾನಿದ ಟೆಕ್ ಪಾರ್ಕ್ ಅಂತ ಬಾಡಿಗೆ ಹಾಕೊಂಡು ಹೋಗ್ತಾನೆ ಇರ್ತಾನೆ ಮತ್ತೆ ಆ ಕಡೆಯಿಂದ ಕಂಪನಿ ಬಿಟ್ಟ ಮೇಲೆ ಪಾಪ ಆ ಕಡೆಯಿಂದನೂ ಕಸ್ಟಮರ್ ಹಾಕೊಂಡ್ಬಿಟ್ಟು ಬಿಟಿಎಂ ಅವ್ರಿಗೆ ಬರ್ತಾನೆ ಇರ್ತಾನೆ ಹಂಗಾಗಿ ಪಾಪ ಕ್ಯಾಬ್ ಅವರಿಗೆ ಹೇಳ್ಬಿಟ್ಟಿದೆ ಶಕ್ತಿ ಯೋಜನೆಯಿಂದ ಹೊರಗಡೆ ಜಿಲ್ಲೆಗಳಿಗೆ ಹೋಗ್ತಕ್ಕಂತ ಬಸ್ಗಳಿಗೆ ತುಂಬಾ ಬೆಂಗಳೂರಿಂದ ಆಚೆ ಹೋಗ್ತಿದ ಬಸ್ಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಹಂಗಾಗಿ ನಮ್ಮ ಈ ಹೋರಾಟ ನಿರಂತರವಾಗಿರುತ್ತೆ ಬೇಡ ಬೈಕು ಮತ್ತೆ ಊಬರ್ ಬೈಕು ನಿಲ್ಲಬೇಕು ಸರ್ ಸತತವಾಗಿ ನಾವು ಇವಾಗ ಆಲೆ ನಮ್ಮ ಪೀಸ್ ಆಟೋ ಯೂನಿಯನ್ ನಿಂದ ಸುಮಾರು ಸ್ಟ್ರೈಕ್ ಮಾಡಿದ್ರು ಒಂದು 7-8 ಸರಿ ನಾವು ಇದೇ ಪಿಡಂ ಪಾರ್ಕ್ ಹತ್ರ ಬಂದು ನಾವು ಸ್ಟ್ರೈಕ್ ಮಾಡಿದೀವಿ ಆದ್ರೂ ಈ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇಲ್ಲ ಇದೊಂಥರ ಎಂಎಚ್ಆರ್ಮ ಅಂತ ಹೇಳ್ತಾರಲ್ಲ ಆ ತರ ಆಗಿದೆ ಈ ಸರ್ಕಾರ ದಯವಿಟ್ಟು ನಮ್ಗೆ ರಾಪಿಡೋ ಬೈಕು ಮತ್ತೆ ಊಬರ್ ಬೈಕು ಏನಿದೆ ಅದು ಸಂಪೂರ್ಣವಾಗಿ ನಿರ್ಬಂಧ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಮಾಧ್ಯಮದ ಮುಖಾಂತರ ನಾನು ಬೇಡ್ಕೊಂತ ಇದ್ದೀನಿ ಸರ್ ಧನ್ಯವಾದ ಸುಮಾರು ಸಮಸ್ಯೆಗಳು ಅದಾವ ಇದೇನೊಂದು ರಾಜ್ಯ ಸರ್ಕಾರಲಿಂತ ನಮ್ಗೆ ಶಕ್ತಿ ಯೋಜನೆಲಿಂತ ಬಂದು
ನಮ್ಮ ಟ್ಯಾಕ್ಸಿಗಳು ಮೊದಲೇನೋ ದುಡಿಮೆ ಇತ್ತು ಆ ದುಡಿಮೆನೇ ಕಿತ್ತುಕೊಂಡು ಬಿಟ್ಟಿದ್ದಾರೆ ಅದರ ಸಲುವಾಗಿ ಈ ಆದಷ್ಟು ಬೇಗನೆ ನಮ್ಮ ಸಾರಿಗೆ ಸಚಿವರಿಗೆ ವಿನಂತಿಸಿಕೊಳ್ಳೋದು ಏನಂದ್ರೆ ಆದಷ್ಟು ಬೇಗ ಇದು ಶಕ್ತಿ ಯೋಜನೆ ಸರ್ಕಾರದಿಂದ ಹಿಂಪಡಿಬೇಕು ಹಾಗೇನೇ ಕೆಲವೊಂದು ನಮ್ಮ ಬೇಡಿಕೆಗಳು ಅದಾವ ರಾಜ್ಯ ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟಿವಿ ಅವೆಲ್ಲಷ್ಟು ಈಡೇರಿಸಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ನೋಡಿ ಸರ್ ನಮ್ಮ ರಾಜ್ಯದಲ್ಲಿ ಬಾರ್ಡರ್ ಗಡಿಭಾಗ ಇರುವಂತ ಜಿಲ್ಲೆ ನಮ್ಮದು ಯಾದಗಿರಿ ಅದರ ಸಲುವಾಗಿ ನಮ್ಮ ಬಾರ್ಡರ್ ಅಲ್ಲಿ ನಾವು ಯಾದಗಿರಿಯಿಂದ ನಾವು ನಾರಾಯಣಪೇಟೆ ಹೋಗಬಹುದು ಹೈದರಾಬಾದ್ ಹೋಗಬಹುದು ನಾವು ಟಿಪಿ ಕಟ್ಟಿಕೊಂಡು ಹೋಗಬೇಕು ಆ ಟಿಪಿ ಕಟ್ಟಿಕೊಂಡು ಹೋದ್ರೆ ನಮಗೆ ದುಡಿಮೆನೆ ಉಳಿಯೋದಿಲ್ಲ ಅದರ ಸಲುವಾಗಿ ನಮಗೆ ಏನೋ ಒಂದು ಬೇಡಿಕೆ ಕೇಳಾಗಿದ್ದೀವಿ ಒಂದು ನಾಲ್ಕು ಸ್ಟೇಟ್ ರಾಜ್ಯದ ಕೂಡ ಅಂತ ಹೇಳ್ತಾ ಇದೀವಿ ಆ ಬೇಡಿಕೆ ಈಡೇರಿಸಿಕೊಟ್ಟರಾಗ ನಮಗೆ ಟ್ಯಾಕ್ಸಿದವರಿಗೆ ಒಂದು ಕೂಡ ಅನುಕೂಲ ಆಗ್ತದೆ ಅಂತ ನಾವು ಹೇಳಕತ್ತೀವಿ ಹಾಗೇನೇ ಇವೇನು ಒಂದು ಕೆಲವೊಂದು ಬೇಡಿಕೆಗಳಲ್ಲಿ ಒಂದು ಶಕ್ತಿ ಯೋಜನೆ ಆಗಿರಬಹುದು ಎರಡನೇದು ಡ್ರೈವರ್ ಹೆಲ್ತ್ ಇನ್ಶೂರೆನ್ಸ್ ಆಗಿರಬಹುದು ಚಾಲಕರ ಮಂಡಳಿ ಆಗಿರಬಹುದು ಸುಮಾರು ಬೇಡಿಕೆಗಳು ಅದಾವ ಇವೆಲ್ಲಷ್ಟು ಈಡೇರಿಸಬೇಕು ಅಂತ ಹೇಳಿ ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದೀವಿ ಸರ್.